ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ವ್ಲಾಗಲ್ಲಿ ಹಬ್ಬ ತೋರಿಸೋಣ, ಜಾತ್ರೆ ತೋರಿಸೋಣ ಅಂತ ಹೇಳಿಬಿಟ್ಟು, ಇದು ಮಣಿಕಲ್ ಹಬ್ಬ ದೇವಸ್ಥಾನ ನಾನು ಮೊದಲೇ ತೋರಿಸಿದ್ದೆ, ಇವಾಗ ನಾನು ಹಬ್ಬನ ತೋರಿಸ್ತೀನಿ. ಇದು ಹಬ್ಬ ಅಂದರೆ ಎರಡೂವರೆ ದಿನದ ಹಬ್ಬ ಇದು. ಈ ಹಬ್ಬದಲ್ಲಿ ಪೂರ್ತಿ ತೋರಿಸ್ಬೇಕಂತ ನನಗೆ ಇಂಟ್ರೆಸ್ಟ್ ಜನಕ್ಕೆ. ಆದರೆ ಇಡೀ ಎರಡು ದಿನದ ಹಬ್ಬ ನಾನು ತೋರಿಸ್ಬೇಕಂದ್ರೆ ಒಂದೂವರೆ ದಿನ ಸರಿ, ಯಾಕಂದರೆ ಫಸ್ಟಿನ ದಿನ ಹೋಗೋಕ್ಕಾಗೋದಿಲ್ಲ ನನಗೆ, ಯಾಕಂದರೆ ಮೂರು ದಿನದವರೆಗೆ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ, ಅದರಿಂದ ಫಸ್ಟಿನ ದಿನ ಹೋಗಲಿಲ್ಲ. ಎರಡನೇ ದಿನ ಗೆಂಡ ಇರುತ್ತೆ, ಮೂರನೇ ದಿನ ದೇವರದೆಲ್ಲ ದರ್ಶನ ಇರುತ್ತೆ. ಈ ಗೆಂಡದ ದಿನ ಹೋದಾಗ ಸಂಜೆ ಹೋಗಿ ಒಂದು 5 ಗಂಟೆ ಹಂಗೆ ಹೋಗಿದ್ದೆ ನಾನು. ಹೋದಂಥ ಸಂದರ್ಭದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ. ಇಲ್ಲಿ ಈ ಗೆಂಡದ ದಿನ ಶಾಯಿ ಹಾಕೋದು ಅಂತೇಳಿ ಹೇಳ್ತಾರೆ, ಅಂದರೆ ಅಮ್ಮನವರು ದರ್ಶನ ಆಗುವಂಥ ಟೈಮಲ್ಲಿ ಗೆಂಡದ ಹೊಂಡಕ್ಕೆ ಬೆಂಕಿ ಹಾಕುವಂಥ ಟೈಮಲ್ಲಿ ಎಲ್ಲ ಯಾವ್ಯಾವ ಊರಿನಲ್ಲಿ ಆ ದೇವಸ್ಥಾನದಲ್ಲಿ ಪಾತ್ರಗಳಿರ್ತಾರೋ ಅವರೆಲ್ಲರೂ ಅಲ್ಲಿ ಬಂದು ಸೇರ್ತಾರೆ ಒಂದು ಜಾಗದಲ್ಲಿ, ರಾಜಮೇಣ ಅಂತೇಳಿ ಒಂದು ಜಾಗದಲ್ಲಿ ಸೇರಿಕೊಳ್ತಾರೆ. ಈ ಗೆಂಡದೊಡಕ್ಕೆ ಬೆಂಕಿ ಹಾಕುವಂಥ ಸಂದರ್ಭದಲ್ಲಿ ಅಲ್ಲಿ ಆ ಕಡೆಯಿಂದ ಅರ್ಪಕಧಾರಕೇಶ್ವರಿ ಅಮ್ಮನವರ ದರ್ಶನ ನಡೆಯುತ್ತೆ. ಆ ಟೈಮ್ನಲ್ಲಿ ಎಲ್ಲರಿಗೂ ಮೈ ಮೇಲೆ ಬರುವಂಥದ್ದು ನೋಡೋದಕ್ಕೆ ತುಂಬ ಚೆಂದ, ಒಂದು ಒಬ್ಬರೊಬ್ಬರನ್ನ ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ, ಒಬ್ಬರೊಬ್ಬರ ಮೈ ಮೇಲೆ ಬರುವಂಥದ್ದು ದೇವರನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ನನಗೆ ಎಲ್ಲ ಕಡೆಯಿಂದನೂ ಸಹಕಾರ ಕೊಟ್ಟಿದ್ದಾರೆ, ಮುಕ್ತೇಶ್ವರ ಬಾಲಣ್ಣವರು, ಭರತ್ ಅಣ್ಣವರು, ಮತ್ತು ಶರತ್ ಶೆಟ್ಟಿ ವಂಡಾರ್, ಆಮೇಲೆ ಹೀಗೆ ದೇವಸ್ಥಾನದ ಪೂಜಾರರು ಪೂಜಾರಿಗಳು, ಮತ್ತು ಬ್ರಾಹ್ಮಣರು ಅಲ್ಲಿ ಪೂಜೆ ಮಾಡುವಂಥ ಬ್ರಾಹ್ಮಣರು ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈ ಶಾಯಿ ಹಾಕೋ ಸಂದರ್ಭದಲ್ಲಿ ಏನಂದರೆ ಒಂದು ಹೆಜ್ಜೆನೂ ನಮಗೆ ಅಲ್ಲಿ ನುಗ್ಗಲಿಕ್ಕಾಗೋದಿಲ್ಲ, ಅಷ್ಟು ಒಬ್ಬರು ಪಕ್ಕ ಒಬ್ಬರು ನಿಂತಿರ್ತಾರೆ ಅಷ್ಟೊಂದು ಜನ. ಅದರಲ್ಲೂ ನಾನು ಸ್ವಲ್ಪ ಅಂದರೆ ಒಂದು ಸಾಸಿವೆ ಕಾಳನ್ನಷ್ಟು ಟ್ರೈ ಮಾಡಿರ್ಬೋದು, ಅಂದರೆ ಅಷ್ಟು ನನಗೆ ಸಿಕ್ಕಿರ್ಬೋದು. ಅಂದರೆ ಸ್ವಲ್ಪ ನನಗೆ ಎಲ್ಲೋ ಒಂದು 5-6 ಜನದ್ದು ಹೋಗಿ ಹೋಗಿ ಮಧ್ಯದಲ್ಲಿ ಹೋಗ್ತಾ ಇದೆ. ಯಾಕಂದರೆ ನುಗ್ಗಲಿಕ್ಕೂ ಆಗೋದಿಲ್ಲ, ಈಚೆ ಹೋದ್ರೆ ಆಚೆ ಬರೋಕ್ಕಾಗೋದಿಲ್ಲ, ಆಚೆ ಹೋದ್ರೆ ಈಚೆ ಬರೋಕ್ಕೆ, ಅಷ್ಟು ಜನ ಇದ್ದರು ಅದರಲ್ಲಿ. ಯಾಕಂದರೆ ಅವ್ರ ಪಾತ್ರಗಳು ಅವ್ರ ಹತ್ರ ಕೇಳೋರು ಇರ್ತಾರೆ, ನೆಕ್ಸ್ಟ್ ಅವ್ರ ಮನೆಯವರು ಇರ್ತಾರೆ. ಈ ಥರ ಆ ಜಾಗದಲ್ಲಿ ತುಂಬಿ ನಮಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿ ತೆಗ್ದಿದ್ದೀನಿ, ಮತ್ತು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಇದು ಮಾಡಿದ್ದೀನಿ. ನಾನು ಇದನ್ನು ನಾನೀಗ ಭಾಗ 3 ಮಾಡಿದ್ದೀನಿ, ಯಾಕಂದರೆ ದೊಡ್ಡ ವೀಡಿಯೋ ಆಗುತ್ತೆ ಇದು, ಅದರಿಂದ ಭಾಗ 3 ಮಾಡಿದ್ದೀನಿ. ಫಸ್ಟ್ ಭಾಗದಲ್ಲಿ ಗೆಂಡ ತುಳಿಯೋದನ್ನು ಮತ್ತು ಶಾಯಿ ಹಾಕೋದು ಈ ಥರದನ್ನು ಅಮ್ಮನವ್ರ ದರ್ಶನ ಈ ಥರ ತೋರಿಸಿದ್ದೀನಿ, ನೀವು ಅದನ್ನು ನೋಡ್ಕೊಂಡು ಬನ್ನಿ. ಮತ್ತು ನೋಡಿ, ಇದೊಂದು ಹಣ್ಣು, ಈ ಹಣ್ಣು ಕರ್ಬೂಜ ಹಣ್ಣು ಅಂತ ಹೇಳ್ತಾರೆ. ಇದು ದೇಹಕ್ಕೆ ತುಂಬ ತಂಪು, ನೀವು ಈ ಸೆಕೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡೀರಿ. ಎಕ್ಸಾಂಪಲ್ ನಾನು ತೋರಿಸ್ತೀನಿ ಈಗ ನೋಡಿ, ಕಟ್ ಮಾಡ್ತೀನಿ ನಾನು. ಹೆಚ್ಚಿನವ್ರು ನೋಡಿರ್ತೀರಾ ನೋಡಿ, ಈ ಥರ ಆಗುತ್ತೆ ಕಟ್ ಮಾಡಿದಾಗ ಈ ಥರ ಹಣ್ಣು. ಇದ್ರ ಒಳಗಡೆ ಬೀಜ ಕಾಣಿಸ್ತಾ ಇದೆಯಲ್ಲ, ಈ ಬೀಜ ಇದೆಯಲ್ಲ, ಇದನ್ನು ತೆಗೀರಿ. ಈ ಬೀಜ ಫುಲ್ ತೆಗೆದ್ಬಿಟ್ಟು ಇದ್ರ ಒಳಗಿನ ಹಣ್ಣಿಂದ ಈ ಸಿಪ್ಪೆ ಒಳಗಡೆ ಇರುವಂಥ ಹಣ್ಣನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಬೆಲ್ಲ ಹಾಕಿ ಹಾಲು ಹಾಕಿ ರುಬ್ಕೊಳ್ಳಿ, ಮಿಕ್ಸಿ ಮಾಡಿ. ಅದನ್ನು ನಿಮ್ಗೆ ಎಷ್ಟು ಹಾಲು ಬೇಕೋ, ಎಷ್ಟು ಲೋಟ ಬೇಕೋ ಅಷ್ಟು ಹಾಲು ಹಾಕಿ, ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ದಪ್ಪ ಹಾಲು ಬೇಕಂತೇನಿಲ್ಲ. ಹಾಕ್ಕೊಂಡು ಎಷ್ಟು ನೀರಿದ್ರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಕ್ಕೊಂಡು ಒಂದು ಬೇಕಂದ್ರೆ ಒಂದು ಏಲಕ್ಕಿ ಹಾಕ್ಕೊಳ್ಬೋದು, ಹಾಕ್ಕೊಂಡು ಮಾಡ್ಕೊಂಡು ಕುಡೀರಿ, ದೇಹಕ್ಕೆ ತುಂಬ ತಂಪು. ಇವಾಗ ನನ್ನ ಹಬ್ಬವನ್ನೊಂದು ನೋಡ್ಕೊಂಡು ಬನ್ನಿ, ಯಾಕಂದರೆ ಈ ಸೆಕೆಗಾಲದಲ್ಲಿ ದೇಹಕ್ಕೆ ತುಂಬ ತಂಪು ಬೇಕಾಗುತ್ತೆ, ಬಾಡಿ ಹೀಟಾಗಿರುತ್ತೆ. ಅದರಿಂದ ಇದನ್ನು ಮಾಡ್ಕೊಂಡು ಕುಡೀರಿ. ಮತ್ತು ನನ್ನ ವಿಡಿಯೋ ನೋಡಿ, ಹಬ್ಬದ ಜಾತ್ರೆ ನೋಡಿಕೊಂಡು ಗೆಂಡ ತುಳಿದನ್ನೆಲ್ಲ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಪಾರ್ಟ್ 2 ದರ್ಶನ, ಇದು ತುಂಬ ಚೆನ್ನಾಗಿದೆ. ಇದನ್ನು ನೀವು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈ ಮಣಿಕಲ್ ಹಬ್ಬದಿದೆಯಲ್ಲ, ನೀವು ಮಿಸ್ ಮಾಡಲೇಬೇಡಿ. ಅಯ್ಯೋ ಒಂದು ಪಾರ್ಟ್ ನೋಡಿದೀವಲ್ಲ ಅಂತ ಹೇಳಿಬಿಟ್ಟು ನೀವು ಇದು ಮಾಡಬೇಡಿ, 3 ಭಾಗವನ್ನು ನೋಡ್ಕೊಂಡು ಬನ್ನಿ. ಹಬ್ಬದ್ದು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಈ ಥರ ಕೆಲವು ಕಡೆ ಮಾತ್ರ ಇರೋದು, ಎಲ್ಲ ಕಡೆ ಇರಲ್ಲ, ಎಲ್ಲ ಕಡೆ ದೇವಸ್ಥಾನದಲ್ಲಿ ಈ ಥರ ಇರಲ್ಲ. ನೋಡ್ಕೊಂಡು ಬನ್ನಿ, 1000 ಜನ ತುಂಬಿರುವಂಥ ಈ ಜಾತ್ರೆನ ಕಣ್ಣು ತುಂಬ ನೋಡಿಕೊಂಡು ಖುಷಿಪಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.
I
Oh, my God.